ಕನ್ನಡಿಗರಿಗೆ ನಾಡು ನುಡಿಯ ಬಗ್ಗೆ ಸ್ವಾಭಿಮಾನ ಇಲ್ಲದೆ ಹೋದರೆ ಬರೀ ನವೆಂಬರ್ನಲ್ಲಿ ಕನ್ನಡ ಅಷ್ಟೇ ಅಲ್ಲದೆ ಇಡೀ ಕರ್ನಾಟಕದಲ್ಲಿ ನೀವು ಕನ್ನಡವನ್ನು ನೋಡೋಕ್ಕೆ ಸಾಧ್ಯ ಇಲ್ಲ ಅಂತ ಗುಡುಗಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಸರ್ ಅವರು. ಸೊ ಇತ್ತೀಚೆಗೆ ಪ್ರಕರಣಗಳು ನಡೀತಾ ಇದ್ದಾವೆ, ನೀವು ನೋಡ್ತಾ ಇದ್ದೀರಾ. ಎಮ್ ಇ ಎಸ್ ಪುಂಡ್ರು ಬೆಳಗಾವಿ ಮತ್ತೆ ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಅಂತ ಹೋರಾಟ ಮಾಡೋಕೆ ಹೊರಟಿದ್ರು. ಸೊ ಅವ್ರಿಗೆ ನಮ್ಮ ಕನ್ನಡದ ಯುವಕರು ಮಸಿಯನ್ನು ಬಳಿದಿದ್ರು. ಇದಕ್ಕೆ ವಿರುದ್ಧವಾಗಿ ಎಮ್ ಇ ಎಸ್ ಪುಂಡ್ರು ಕೊಲ್ಲಾಪುರದಲ್ಲಿ ನಮ್ಮ ನಾಡಧ್ವಜವನ್ನು ಸುಟ್ಟಿದ್ರು. ಅಷ್ಟೇ ಅಲ್ಲದೆ ಅನಗೋಳದಲ್ಲಿರುವಂತಹ ಸಂಗೊಳ್ಳಿ ರಾಯಣ್ಣನವರ ಪುತ್ಥಳಿಯನ್ನು ಧ್ವಂಸಗೊಳಿಸಿದ್ರು ಮತ್ತು ಬಸವಣ್ಣನವರ ಮುಖಕ್ಕೆ ಸಗಣಿಯನ್ನು ಎರಚಿದ್ರು. ಇಷ್ಟೆಲ್ಲ ಘಟನೆಗಳು ನಡೀತಾ ಇರಬೇಕಾದ್ರೆ ನಮ್ಮ ಡಿ ಬಾಸ್ ದರ್ಶನ್ ಸರ್ ಏನು ಹೇಳಿದ್ದಾರೆ ಅಂತ ಬನ್ನಿ ನೋಡೋಣ. ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಏನಕ್ಕೆ ಅಂತಂದ್ರೆ ನಾವು ಕನ್ನಡದವ್ರು ಹೆಂಗಾಗ್ಬಿಟ್ಟಿದೀವಿ ಈಗ ಅಂತಂದ್ರೆ, ಈಗ ನೀವು ತಮಿಳ್ನಾಡಲ್ಲಿ ಒಂದು ಜಲ್ಲಿ ಕಟ್ಟು ಅಂತಂದು ಆಟ ಇದೆ, ಅದನ್ನ ಕೋರ್ಟ್ಗೆ ಹೋಗಿ ಹೈಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟ್ ಇಂದ ಆರ್ಡರ್ ತಗೊಂಡ್ರು ಅಂದ್ರೆ ಅವ್ರಿಗೆ ಎಷ್ಟು ಹೆಮ್ಮೆ ಇರ್ಬೇಕು ಅದ್ರ ಬಗ್ಗೆ. ಅದು ಒಂದು ಆಟ, ಅದು ಅದಕ್ಕೆ ಅವ್ರು ಅಷ್ಟೊಂದು ಆಟ ಆಡ್ಬೇಕಾರೆ ನಮ್ಮ ಭಾಷೆಗೆ ನಾವೊಂದು ಆಕ್ಚುಲಿ ಸ್ವಲ್ಪ ಸ್ವಾಭಿಮಾನ ನಾವು ಕನ್ನಡಿಗರು ಬೆಳೆಸ್ಕೊಂಡಿಲ್ಲ ಅಂತಂದ್ರೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ನವೆಂಬರ್ ಕನ್ನಡನೂ ಬರಲ್ಲ. ಸೊ ಎಲ್ಲ ಹಿಂಗೆ ಅನ್ಕೊಂಡು ಹೋಗ್ತಾ ಇರಬೇಕು. ಆದ್ರಿಂದ ದಯಮಾಡಿ ಎಲ್ಲರೂ ಕನ್ನಡಕ್ಕೆ ತುಂಬಾ ಆದ್ಯತೆ ಕೊಡಿ ಅಂತ ಕೇಳ್ಕೊಳ್ತೀನಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಡಿ ಬಾಸ್ ದರ್ಶನ್ ಸರ್ ಏನು ಹೇಳಿದ್ರು ಅಂತೇಳಿ. ಸೊ ಅಟ್ಲೀಸ್ಟ್ ನಾವು ಕನ್ನಡ ಪರವಾಗಿ ರಸ್ತೆಗಿಳಿದು ಹೋರಾಟ ಮಾಡದೇ ಇದ್ರೂ ಪರವಾಗಿಲ್ಲ, ಒಂದಷ್ಟು ಸ್ವಾಭಿಮಾನನ ಬೆಳೆಸ್ಕೊಳ್ಳೋಣ. ಸಾಮಾಜಿಕ ಜಾಲತಾಣಗಳಾಗಿರ್ಬೋದು ಅಥವಾ ನೀವು ನಡೆಸುವಂಥ ಯಾವುದೋ ಒಂದು ಕಾರ್ಯಕ್ರಮಗಳಲ್ಲಿ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಭಾಳಷ್ಟು ಮುಂದಿನ ಪೀಳಿಗೆ ಜನಾಂಗಕ್ಕೆ ನಾವು ಕನ್ನಡದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ತಿಳಿಸೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಜೈ ಹಿಂದ್, ಜೈ ಕರ್ನಾಟಕ.